ಫ್ರೆಂಡ್ಸ್, ನಾನು ಫಸ್ಟ್ ಪಾರ್ಟಲ್ಲಿ ನಾನು ಇಷ್ಟು ಹಾಕಿ ತೋರಿಸಿದ್ದೆ. ಈಗ ನೆಕ್ಸ್ಟ್ ಬಟನ್ ಬಟ್ಟೆ ಹಾಕೊಳ್ಳೋಣ. ಚೈನ್ ಹಾಕ್ಕೊಂಡು ಬಟನ್ ಬಟ್ಟೆ ಹಾಕ್ಕೊಳ್ಳೋಣ ಈ ಕಡೆ ಸೈಡಿಗೆ. ನೋಡಿ, ಡಬಲ್ ಕ್ರೋಶೆ ಇದೆ ಅಲ್ಲ, ಅದೇ ಒಂದು ಸಿಂಗಲ್ ಕ್ರೋಶೆ. ನೋಡಿ, ಇದು ಒಂದೊಂದು ಡಬಲ್ ಕ್ರೋಶೆ ಇದೆ ಅಲ್ಲ, ಇಲ್ಲಿ ಎರಡೆರಡು ಡಬಲ್ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಹೀಗೆ ಟೂ. ನೋಡಿ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ಲ, ಅಲ್ಲಿ ಟೂ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಟೂ ಸಿಂಗಲ್ ಕ್ರೋಶೆ. ಒಂದೊಂದು ಡಬಲ್ ಕ್ರೋಶೆ ಇರುತ್ತಲ್ಲ, ಅಲ್ಲಿ ಟೂ ಟು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಹೀಗೆ ಇದೇ ರೀತಿ ಹಾಕ್ಕೊಡಿ ಇಲ್ಲಿ ತನಕ. ನೋಡಿ, ನಾನು ಇದಿಷ್ಟನ್ನು ಹಾಕ್ಕೊಂಡೆ. ಲಾಸ್ಟಿಗೆ ಎರಡು ಸಿಂಗಲ್ ಕ್ರೋಶೆ, ಲಾಸ್ಟ್ ಡಬಲ್ ಕ್ರೋಶೆ ಎರಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ನಾವು ಚೈನು, ಅಲ್ಲಿ ನಂಗಿಲ್ಲಿ ಒಟ್ಟು 42 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ತನಕ. ಇದೇ ರೀತಿ ನಾವು ಈ ಕಡೆ ಬಟನ್ ಹೋಲ್ ಮಾಡ್ತೀವಲ್ಲ, ಈ ಕಡೆಯೂ ಅಷ್ಟೇ, ನಾವು 42ನೇ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಈ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ಒಂದೊಂದು ಸಿಂಗಲ್ ಕ್ರೋಶೆ ಮೇಲೂ ಸಿಂಗಲ್ ಕ್ರೋಶೆ. ಹೀಗೆ ಇದೇ ರೀತಿ ಹಾಕ್ಕೊಡಿ. ನಾನು ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ, ಮತ್ತು ಫಿನಿಷಿಂಗ್ ಸರಿ ಬರಲಿ ಅಂತ ಫ್ರೆಂಡ್ಸ್ ಅಷ್ಟೇ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಒಂದು ರೋ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದನ್ನು ಇದಿಷ್ಟು ಹಾಕ್ಕೊಂಡೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿಯೇ ಈ ಕಡೆ ಸೈಡು ಹಾಕ್ಕೊಳ್ಳೋಣ. ನಾವಿಲ್ಲಿ ಬಟನ್ ಹೋಲ್ ಹಾಕ್ಕೊಬೇಕು. ನಾನಿಲ್ಲಿ 3 ಬಟನ್ಸ್ ಹಾಕ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ
ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಷ. ಆ ಕಡೆ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಇಲ್ಲಿ 42 ಸಿಂಗಲ್ ಕ್ರೋಷ ಹಾಕ್ಕೋಬೇಕು ನೋಡಿ. ಇಲ್ಲಿ 2 ಸಿಂಗಲ್ ಕ್ರೋಷ, ಒಂದೊಂದು ಡಬಲ್ ಕ್ರೋಷ ಇದೆ ಅಲ್ಲ, ಒಂದೊಂದು ಸಿಂಗಲ್ ಕ್ರೋಷ ಹಾಕ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇದೇ ರೀತಿ ಹಾಕ್ಕೊಳ್ಳಿ ತನಕ ನೋಡಿ. ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಬಟನ್ ಹೋಲ್ ಹಾಕಬೇಕು ನೋಡಿ. ಇಲ್ಲಿಂದ 1 2 2 ಚೈನನ್ನು ಬಿಟ್ಟು 3rd ಚೈನಿಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 10ಗೆ ಸಿಂಗಲ್ ಕ್ರೋಷ್ ಇದೆ, ಅಲ್ಲಿ ಸ್ಟಿಚ್ ಮಾರ್ಕರ್, ಮತ್ತು ಇಲ್ಲಿ 10ಗೆ ಸ್ಟಿಚ್ ಮಾರ್ಕರ್. ನೀವು ಬಟನ್ ಹೇಗಿದೆ ನೋಡಿಕೊಂಡು ಎಷ್ಟೆಷ್ಟು ದೂರ ಬೇಕೋ ಅಷ್ಟು ದೂರ ಹಾಕ್ಕೊಬೋದು. ಸಿಂಗಲ್ ಕ್ರೋಷ್, 2 ಸಿಂಗಲ್ ಕ್ರೋಷ್ ನೋಡಿ. ಇಲ್ಲಿಗ ನಾವು 2 ಚೈನ್ ಹಾಕ್ಕೊಂಡು, ಇದು ಬಟನ್ ಹೊಲಿದು, ಇಲ್ಲಿ 2 ಸಿಂಗಲ್ ಕ್ರೋಷನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷ್ ನೋಡಿ. ಇಲ್ಲಿ ಬಟನ್ ಹೊಲು, ನಿಮ್ಮದು ಸಣ್ಣ ಬಟನ್ ಆದರೆ ಫ್ರೆಂಡ್ಸ್ ಒಂದು ಚೈನನ್ನು ಸ್ಕಿಪ್ ಮಾಡಿ ಒಂದು ಚೈನ್ ಹಾಕ್ಕೋಬೋದು. ಮತ್ತು ಸಿಂಗಲ್ ಕ್ರೋಷ ಮೇಲೆ ಸಿಂಗಲ್ ಕ್ರೋಷ ನೋಡಿ. ಮತ್ತೆ ಈಗ 2 ಚೈನ್, 1 2 2 ಸಿಂಗಲ್ ಕ್ರೋಷನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಷ ನೋಡಿ. ಬಟನ್ ಹೋಲ್ ಸಿಂಗಲ್ ಕ್ರೋಷ ಮತ್ತೆ 2 ಚೈನ್, 1 2 ಸಿಂಗಲ್ ಕ್ರೋಷನ್ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಷ. ಇದೇ ರೀತಿ ಇಷ್ಟು ಹಾಕ್ಕೊಳ್ಳಿ ಅಂದರೆ ಈಗ ಸಿಂಗಲ್ ಕ್ರೋಷ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಷ ನೋಡಿ. ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಒಂದೊಂದು ಸಿಂಗಲ್ ಕ್ರೋಷ ಮೇಲೆ ಒಂದೊಂದು ಸಿಂಗಲ್ ಕ್ರೋಷ ನಾನು ಇದಿಷ್ಟನ್ನು ಹಾಕ್ಕೊಂಡೆ ನೋಡಿ. ಬಟನ್ ಹೋಲ್ ಹಾಕಿದ್ವಲ್ಲ, 2 ಚೈನ್ ಹಾಕಿದ್ವಲ್ಲ, ಅದರ ಮೇಲೆ ನಾವು 2 ಸಿಂಗಲ್ ಕ್ರೋಷ ಹಾಕೋಬೇಕು. ಮತ್ತೆ ಮಾಮೂಲಿ ಒಂದೊಂದು ಸಿಂಗಲ್ ಕ್ರೋಷ ಮೇಲೆ ಒಂದೊಂದು ಸಿಂಗಲ್ ಕ್ರೋಷ ನೋಡಿ. ಮತ್ತೆ 2 ಚೈನ್ ಇದೆ ಅಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಷ, ಮತ್ತೆ ಸಿಂಗಲ್ ಕ್ರೋಷ ಮೇಲೆ ಸಿಂಗಲ್ ಕ್ರೋಷ ಹಾಕ್ತಾ ಹೋಗೋದು.
ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್, ನಾವೀಗ ನೆಕ್ ಬಾರ್ಡರ್ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗೋಣ. ಒಂದೊಂದು ಡಬಲ್ ಕ್ರೋಷೆ, ಮಧ್ಯದಲ್ಲಿ ಸ್ಪೇಸ್ ಇದೆ ಅಲ್ಲ, ಇಲ್ಲ ಒಂದೊಂದು ಸಿಂಗಲ್ ಕ್ರೋಷೆ. ನೋಡಿ ಇಲ್ಲಿ ನೋಡಿ, ಇದು ಕಾರ್ನರ್ ಬಂತು. ಈ ಕಾರ್ನರ್ ಎರಡು ಡಬಲ್ ಕ್ರೋಷೆ ಇದೆ ಅಲ್ಲ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು ಸಿಂಗಲ್ ಕ್ರೋಷೆ. ನೋಡಿ ಮತ್ತೆ ಈಗ ಕಾರ್ನರ್ ಇದು ಸಿಂಗಲ್ ಕ್ರೋಷೆ ಹಾಕೊಂಡು ನೋಡಿ ಕಾರ್ನರು. ನೋಡಿ ಇದೆರಡನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಷೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ, ಇಷ್ಟ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಂಡ್ಬಿಡೋಣ. ನೋಡಿ ಇಲ್ಲಿ ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ ಹಾಕೊಳ್ಳೋಣ. ನೋಡಿ ಇಲ್ಲಿ ಈ ಕಾರ್ನರ್ ಜಾಯಿನ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ಈ ಎರಡು ಕಾರ್ನರನ್ನು ನೋಡಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್,
3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಷೆ ಇದೆಯಲ್ಲ ಅದರ ಮೇಲೆ 1 ಡಬಲ್ ಕ್ರೋಷೆ. ಅದರ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ 1 ಡಬಲ್ ಕ್ರೋಷೆ. ನೆಕ್ಸ್ಟ್ 1 ಡಬಲ್ ಕ್ರೋಷೆ ನೋಡಿ, 4 ಡಬಲ್ ಕ್ರೋಷೆ ಆಯಿತು. 1 2 3 4. ಈಗ ನೆಕ್ಸ್ಟಲ್ಲಿ ಮತ್ತೆ 1 ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ, 2 ಡಬಲ್ ಕ್ರೋಷೆ. ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ 2 ಡಬಲ್ ಕ್ರೋಷೆ. ಮತ್ತೆ ಈಗ ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಡಬಲ್ ಕ್ರೋಷೆ, ಅದರ ನೆಕ್ಸ್ಟ್ 2 ಡಬಲ್ ಕ್ರೋಷೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 2 ಡಬಲ್ ಕ್ರೋಷೆ, ಅದರ ನೆಕ್ಸ್ಟ್ 2 ಡಬಲ್ ಕ್ರೋಷೆ. ಒಂದು ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ಒಂದು ಸ್ಟಿಚ್ಚನ್ನು, ನೆಕ್ಸ್ಟ್ 2 ಡಬಲ್ ಕ್ರೋಷೆ, ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ 2 ಡಬಲ್ ಕ್ರೋಷೆ. ಒಂದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಡಬಲ್ ಕ್ರೋಷೆ, ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ 2 ಡಬಲ್ ಕ್ರೋಷೆ. ನೋಡಿ ಈ ಸ್ಟಿಚ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಮೇಲೆ 2 ಡಬಲ್ ಕ್ರೋಷೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ 2 ಡಬಲ್ ಕ್ರೋಷೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಡಬಲ್ ಕ್ರೋಷೆ, ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 2 ಡಬಲ್ ಕ್ರೋಷೆ. ಹೀಗೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ 2 ಡಬಲ್ ಕ್ರೋಷೆ. ನೋಡಿ ಈಗ ನಮಗಿಲ್ಲಿ ಒಂದು ಸ್ಟಿಚ್ಚನ್ನ ಸ್ಕಿಪ್ ಮಾಡಿ 2 ಡಬಲ್ ಕ್ರೋಷೆ ಹಾಕ್ಕೊಂಡು ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಷೆ ಹಾಕ್ಕೊಳ್ಳೋಣ. 1 ಡಬಲ್ ಕ್ರೋಷೆ, ನೆಕ್ಸ್ಟಿಗೆ 1 ಡಬಲ್ ಕ್ರೋಷೆ, ಮತ್ತೆ ಒಂದು ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಿಗೆ 1 ಡಬಲ್ ಕ್ರೋಷೆ. ಫ್ರೆಂಡ್ಸ್ ಇಲ್ಲಿ ಇನ್ಕ್ರೀಸ್ ಮಾಡಬೇಕು, ಇಲ್ಲ ತೋಳ್ ದೊಡ್ಡಾಗ್ಬಿಡುತ್ತೆ. 3 4 ಇದನ್ನು ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಇದೇ ರೀತಿ 4 ಡಬಲ್ ಕ್ರೋಷನ್ ಹಾಕ್ಕೊಳ್ಳೋಣ. 1 ನೆಕ್ಸ್ಟಲ್ಲಿ 1, ಅದರ ನೆಕ್ಸ್ಟಲ್ಲಿ 1, ನೋಡಿ ಇಲ್ಲಿ 1. ನೋಡಿ ಇಲ್ಲಿ ಇಲ್ಲಿ ಮಾತ್ರ ನಾನು ಫಸ್ಟಿಗೆ 2 ಡಬಲ್ ಕ್ರೋಷೆ ಹಾಕ್ಕೊಂಡು 1 ಹಾಕ್ಕೊಂಡು ಇಲ್ಲಿ 1 ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೀನಿ. ನೋಡಿ ನಮಗೆ ಇಲ್ಲಿ ನೋಡಿ ಈ ರೀತಿ 4 ಡಬಲ್ ಕ್ರೋಷೆ ಇದೆ ಅಲ್ಲ ನೋಡಿ, 1 2 3 4 5 6 7 8 9 9 ಬರಬೇಕು. ಆ ರೀತಿ ನೀವು ಹಾಕ್ಕೋಬೇಕು.
ಟೆನ್ ಬಂದುಬಿಟ್ರೆ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡ ಆಗುತ್ತೆ, ತೋಳು ಅಗ್ಲ ಆಗುತ್ತೆ. ಹಾಗಾಗಿ ಇದು ಈ ರೀತಿ ನಾಲ್ಕು ನಾಲ್ಕು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಒಂದೊಂದು ಸೆಟ್ಟು, ಅದು ನೈನ್ ಬರಬೇಕು, ಸೆಟ್ ಬರಬೇಕು. ಲಾಸ್ಟಿಗೆ ತ್ರೀ ಡಬಲ್ ಕ್ರೋಶ ಹಾಕಿದ್ವಲ್ಲ, ಸಾರಿ ತ್ರೀ ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ಮತ್ತೆ ಈಗ ತ್ರೀ ಚೈನ್, ಇದೊಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೋಡಿ, ಇಲ್ಲಿ ಫೋರ್ ಡಬಲ್ ಕ್ರೋಶ ಇದೆ ಅಲ್ಲ, ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕ್ಕೊಂಡು ಇದೊಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಮಿಡ್ಲಲ್ಲಿ ಟೂ ಡಬಲ್ ಕ್ರೋಶೆ, ಒನ್ ಚೈನ್ ಮತ್ತು ಟೂ ಡಬಲ್ ಕ್ರೋಶೆ. ಫ್ರೆಂಡ್ಸ್, ನಾವಿಲ್ಲಿ ಟೂ ಟೂ ಚೈನ್ ಹಾಕ್ಕೊಂಡಿದ್ವಿ, ಇದೇ ರೀತಿ ಪ್ಯಾಟರ್ನ್ ಹಾಕಿದ್ವಲ್ಲ ಇಲ್ಲಿ ನೋಡಿ, ಟೂ ಟೂ ಚೈನ್ ಹಾಕಿದ್ವಿ, ಇಲ್ಲಿ ಒನ್ ಚೈನ್. ನೆಕ್ಸ್ಟ್ ಒಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಆಮೇಲೆ ಮತ್ತೆ ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಮಿಡ್ಲಲ್ಲಿ ಟೂ ಡಬಲ್ ಕ್ರೋಶೆ, ಒನ್ ಚೈನ್ ಮತ್ತು ಟೂ ಡಬಲ್ ಕ್ರೋಶೆ. ಮತ್ತು ಒನ್ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ, ಒನ್ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಟೂ ಡಬಲ್ ಕ್ರೋಶೆ, ಒನ್ ಚೈನ್ ಮತ್ತು ಟೂ ಡಬಲ್ ಕ್ರೋಶೆ. ಮತ್ತು ಒನ್ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಫ್ರಂಟ್ ಪೋಸ್ಟ್ ನೋಡಿ, ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ, ನಮಗೆ ಈ ರೀತಿ ಪ್ಯಾಟರ್ನ್ ನೈನ್ ಬಂದಿದೆ. ಈ ರೀತಿ ಫಸ್ಟು ತ್ರೀ ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತು ಈಗ ನೆಕ್ಸ್ಟ್ ಮತ್ತೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನಾವು ಮಿಡ್ಲಿಗೆ ಹೋಗಬೇಕು. ನೋಡಿ, ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಇಲ್ಲಿ ಟೂ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ತ್ರೀ ಚೈನ್, ಅದೇ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ತ್ರೀ ಡಬಲ್ ಕ್ರೋಶೆ. ಒಟ್ಟು ಈ ತ್ರೀ ಚೈನನ್ನು ಒನ್ ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಫೋರ್ ಡಬಲ್ ಕ್ರೋಶೆ, ತ್ರೀ ಫೋರ್ ನೋಡಿ ಹೀಗೆ. ಮತ್ತೆ ನೆಕ್ಸ್ಟ್ ಒನ್ ಚೈನ್ ಗ್ಯಾಪಲ್ಲಿ ಫೋರ್ ಡಬಲ್ ಕ್ರೋಶೆ, ಟೂ ತ್ರೀ ಫೋರ್. ಮತ್ತೆ ಒನ್ ಚೈನ್ ಗ್ಯಾಪಲ್ಲಿ ಮತ್ತೆ ಫೋರ್ ಡಬಲ್ ಕ್ರೋಶೆ, ಟೂ ತ್ರೀ ಫೋರ್. ಒಂದು ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಫೋರ್ ಡಬಲ್ ಕ್ರೋಶೆ, ಒನ್ ಟೂ ತ್ರೀ ಫೋರ್ ಹೀಗೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿದ್ದೀವಲ್ಲ, ಟೂ ಡಬಲ್ ಕ್ರೋಶೆ, ಒಂದು ಚೈನ್ ಟೂ ಡಬಲ್ ಕ್ರೋಶೆ, ಅಲ್ಲಿ ಮಿಡ್ಲಲ್ಲಿ ನಾವು ಈ ರೀತಿ ಫೋರ್ ಫೋರ್ ಡಬಲ್ ಕ್ರೋಶನ ಹಾಕ್ಕೋಬೇಕು. ಫುಲ್ ಹಾಕ್ಕೊಳ್ಳಿ. ಅದು ಇದಿಷ್ಟು ಕಂಪ್ಲೀಟ್ ಆಯಿತು.
ನೋಡಿ ಫಸ್ಟ್ 3 ಚೈನ್ ಹಾಕಿದ್ವಲ್ಲ ನೋಡಿ ಅಲ್ಲಿ ಇದ್ರ ಒಳಗಿಂದ ಫ್ರಂಟ್ ಪೋಸ್ಟ್ ನೋಡಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ ಮತ್ತು ಈಗ 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಷನ್ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಷೆ 2 ಒನ್ ಚೈನ್ ಮತ್ತು 2 ಡಬಲ್ ಕ್ರೋಷೆ ಒಂದು ಡಬಲ್ ಕ್ರೋಷನ್ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತು ಫ್ರಂಟ್ ಪೋಸ್ಟ್ ನೋಡಿ ನೆಕ್ಸ್ಟಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ ಒನ್ ಡಬಲ್ ಕ್ರೋಷನ ಸ್ಕಿಪ್ ಮಾಡೋದು ಮಿಡ್ಲಲ್ಲಿ 2 ಡಬಲ್ ಕ್ರೋಷೆ 1 2 ಒನ್ ಚೈನ್ ಮತ್ತು 2 ಡಬಲ್ ಕ್ರೋಷೆ ಮತ್ತು ಒನ್ ಡಬಲ್ ಕ್ರೋಷನ್ ಸ್ಕಿಪ್ ಮಾಡಿ ಫ್ರಂಟ್ ಪೋಸ್ಟ್ ಲಾಸ್ಟ್ ಡಬಲ್ ಕ್ರೋಷೆ ಇದೆಯಲ್ಲ ಅದಕ್ಕೆ ಫ್ರಂಟ್ ಪೋಸ್ಟ್ ಫಸ್ಟ್ ಡಬಲ್ ಕ್ರೋಷೆಗೆ ಫ್ರಂಟ್ ಪೋಸ್ಟ್ ಒನ್ ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ಮಿಡ್ಲಲ್ಲಿ 2 ಡಬಲ್ ಕ್ರೋಷೆ 1 ಚೈನ್ ಮತ್ತು ಅದೇ ಸೇಮ್ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಷೆ 1 ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ಲಾಸ್ಟ್ ಡಬಲ್ ಕ್ರೋಷೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ ಇದೇ ರೀತಿಯೇ ಹಾಕ್ಕೊಡಿ ತನಕ ಹಾಕ್ಕೊಡಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ಲಾಸ್ಟಿಗೆ 3rd ಚೈನ್ ಮೇಲೆ 3rd ಚೈನ್ 3 ಚೈನ್ ಹಾಕಿರ್ತೀವಲ್ಲ 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ ಮತ್ತು ಈಗ ನೆಕ್ಸ್ಟ್ 2 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಈ 1 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಷೆ 3 ಚೈನನ್ನು 1 ಡಬಲ್ ಕ್ರೋಷೆ ಅಂತ ಕೌಂಟ್ ಆಗುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ 4 ಡಬಲ್ ಕ್ರೋಷೆ ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಷೆ ನೆಕ್ಸ್ಟ್ ನೋಡಿ 1 ಚೈನ್ ಗ್ಯಾಪಲ್ಲಿ 4 ಡಬಲ್ ಕ್ರೋಷೆ ತ್ರೀ 4 ನೋಡಿ ಹೀಗೆ ಫ್ರೆಂಡ್ಸ್ ರಿಪೀಟ್ ರೋಸ್ ನಾವು ಇಲ್ಲಿ ಹಾಕಿದ್ವಲ್ಲ ಅದೇ ರೀತಿಯೇ ಇಲ್ಲೂ ಇದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದೇ ರೀತಿ ಹಾಕೊಳೆನ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ ನೋಡಿ ನನಗೆ ಇಲ್ಲಿಂದ ಒಟ್ಟು ಇಲ್ಲಿ ತನಕ 12 ರೌಂಡ್ಸ್ ಹಾಕ್ಕೊಂಡಿದ್ದೀನಿ ಈ ರೀತಿ ಪ್ಯಾಟ್ರನ್ ಇದೆಯಲ್ಲ 1 2 3 4 5 6 ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಸೆಂಟರ್ ಬರೋಣ ನೋಡಿ ಇದು ಮಧ್ಯಕ್ಕೆ ಬಂದಮೇಲೆ 3 ಚೈನ್ ನಾವಿಲ್ಲಿ 4 ಚೈನ್ ಹಾಕ್ಕೊಂಡು ಬಂದಿದ್ವಲ್ಲ ನೋಡಿ ಇಲ್ಲಿ ಇಲ್ಲಿ 3 ಚೈನ್ ಹಾಕ್ಕೋಬೇಕು 3 ಚೈನ್ ಹಾಕ್ಕೊಂಡು ಹೋಗೋಣ 2 3 ನೋಡಿ 3 ಡಬಲ್ ಕ್ರೋಷೆ ಇದು ಫಸ್ಟ್ 3 ಚೈನ್ ಸೇರಿಸಿ 3 ಡಬಲ್ ಕ್ರೋಷೆ ಇಲ್ಲಿ ನಾವು 4 ಡಬಲ್ ಕ್ರೋಷೆ ಹಾಕಿದ್ವಿ ನೋಡಿ ನೆಕ್ಸ್ಟ್ ಮತ್ತೆ 1 ಚೈನ್ ಇದೆಯಲ್ಲ 1 ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಷೆ ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಷೆ
3 double crochet. Next मत्ते 3 double crochet. ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಷ ಹಾಕ್ತಾ ಹೋಗಬೇಕು. ನೋಡಿ ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ಈಗ ಮತ್ತೆ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಹಾಕ್ತಾ ಹೋಗಬೇಕು. 3 ಚೈನ್, ನೆಕ್ಸ್ಟ್ಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಷೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷೆ. ಮತ್ತೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಒಂದು ಫ್ರಂಟ್ ಪೋಸ್ಟು, ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಷ ಹಾಕ್ತಾ ಹೋಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ನಿಮಗೆ ಲೂಸ್ ಅಂದರೆ ಒಬ್ಬೊಬ್ರ ಕೈ ಲೂಸ್ ಇರುತ್ತೆ, ಆದರೆ ಹಾಗಾದರೆ ನೀವು ಒಂದು ಇದು 4.0 mm ತೊಗೊಂಡಿದ್ನಲ್ಲ, ಈಗ 4.0 mm ತೊಗೊಂಡಿದ್ನಲ್ಲ, ಅದು ನೀವು 3.5 ತೊಗೊಂಡ್ರೂ ಆಗುತ್ತೆ. 3.5 mm ತೊಗೊಂಡ್ರೆ ಸ್ವಲ್ಪ ಟೈಟ್ ಬರುತ್ತೆ ಇದು ನೋಡಿ, ಇದು ಈ ರೀತಿ ಬರುತ್ತೆ, ಇಲ್ದಿರೆ ಇದು ದೊಡ್ಡ ಆಗುತ್ತೆ, ಒಂಚೂರು ಹೀಗೆ ಬರಬೇಕು. ಹಾಗಾಗಿ ನೀವು ಬುಕ್ ಸೈಜ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. 3.5 mm ತೊಗೊಂಡ್ರೆ ಒಂದು ಸ್ವಲ್ಪ ಸಣ್ಣ ಬರುತ್ತೆ, ಅದರಲ್ಲೇ ಹಾಕ್ತೀನಿ. ಇದೇ ರೀತಿ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ಥರ್ಡ್ ಚೈನ್ ಇದೆಯಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಡೋಣ. ಮತ್ತೆ ಈಗ 3 ಚೈನ್, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ.
ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ನಾನು ಎರಡು ಬಟನ್ ಹಾಕ್ಕೊಂಡಿದ್ದೀನಿ. ಒಂದು ಬಟನ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಈ ದಾರನೆಲ್ಲ ನಾವು ಈ ರೀತಿ ಒಳಗಡೆ ಹಾಕ್ಕೊಂಡು ಬರಬೇಕು. ಎಕ್ಸ್ಟ್ರಾ ದಾರನ ಫ್ರೆಂಡ್ಸ್, ಎಲ್ಲ ಕಡೆ ದಾರನ ಅದೇ ರೀತಿ ಒಳಗೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಬಟನ್ ಹಾಕೋಣ. ನಮ್ಮ ಬಟನ್ ಹೋಲ್ ಇಲ್ಲಿದೆ ನೋಡಿ, ಇಲ್ಲಿ ಉದ್ದ ಜವಳಲ್ ಜೋ ನಮ್ಮನೆ
ನೋಡ್ರಿ ಹೀಗೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಿದೆ ಫ್ರೆಂಡ್ಸ್. ಇದರ ಲೆಂತ್ ಇಲ್ಲಿಂದ 27 ಸೆಂಟಿಮೀಟ್ರ್ ಇದೆ ನೋಡಿ. ಇಲ್ಲಿಂದ ಸ್ಲೀವ್ಸ್ 24 ಸೆಂಟಿಮೀಟ್ರ್. ಇದ್ರ ವಿಡ್ತ್ ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.